My dear second BA students, in the previous class, I have dealt with the successors of Iltutmish. I have told you about Ruknuddin Firoz Shah, Razia Begum, Bahram Shah, and I ended up telling you about Nasiruddin Muhammad, who ruled from 1246 to 1266. That's a long 20 years. I told you that previously the sultans ruled only for 2 or 3 years because they were under the pressure of the Jhansi nobility. Alva, Dvitiya BA vidyarthigale, nanu igagale nimge bere bere Iltutmishna uttaradhikarigala kurithu helidene. Iltutmishnu tanna uttaradhikari Razia Sultan aagbekendu aashisidda, aadare ದೆಹಲಿ ಶ್ರೀಮಂತರು ಅಥವಾ ಝಾನ್ಸಿ ಶ್ರೀಮಂತರು ರುಕ್ನುದ್ದೀನ್ ಫಿರೋಜ್ ಶಾನನ್ನು ಪೆಟ್ಟಕ್ಕೆ ತಂದರು. ಅವನನ್ನು ಸೋಲಿಸಿ, ಅವನು ದುರ್ಬಲನಾದಾಗ ಅವನನ್ನು ಸೋಲಿಸಿ ರಜಿಯಾ ಸುಲ್ತಾನ ಪಟ್ಟಕ್ಕೆ ಬಂದಳು. ಆಮೇಲೆ ಬಹರಾಮ್ ಶಾ ಮತ್ತು ಕೊನೆಯಲ್ಲಿ ನಾಸಿರುದ್ದೀನ್ ಮೊಹಮ್ಮದ್. ಈಗ ಬೇರೆ ಎಲ್ಲರೂ 2 ವರ್ಷ 4 ವರ್ಷ 3 ವರ್ಷ ಆಳ್ವಿಕೆ ನಡೆಸಿದರೆ ನಾಸಿರುದ್ದೀನ್ ಮೊಹಮ್ಮದ್ 20 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ. ಯಾಕೆ ಅಂತ ನಾನು ಹೇಳಿದೆ, ಯಾಕಂದರೆ ಅವನು ಬರೇ ಪಟ್ಟದ ಮೇಲೆ ಕುಳಿತಿದ್ದ, ಸೊಬಗಿಗೆ ಚಂದಕ್ಕೆ ಅಧಿಕಾರವನ್ನೆಲ್ಲ ಝಾನ್ಸಿ ಶ್ರೀಮಂತರಿಗೆ ಬಿಟ್ಟುಕೊಟ್ಟಿದ್ದ. ವಿಶೇಷವಾಗಿ ಬಾಲ್ಬನ್, ಗ್ಯಾಸುದ್ದೀನ್ ಬಾಲ್ಬನ್ ರಾಜ್ಯಭಾರ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡ. ಇದೇ ಬಾಲ್ಬನ್ ಮುಂದೆ 1766 ಸುಲ್ತಾನ್ ನಾಸರ್ 20 ವರ್ಷ ರಾಜ್ಯಭಾರ ಮಾಡ್ತಾನೆ. ಈ ಬಾಲ್ಬನ್ ನಾಸಿರುದ್ದೀನ್ ಮೊಹಮ್ಮದನ ಮಾವ, ಫಾದರ್ ಇನ್ ಲಾ, ಅವನ ಮಗನನ್ನು ಚಕ್ರವರ್ತಿ ಮದುವೆಯ. ಹಾಗೂ ಬಾಲ್ಬನ್ ವಾಸ್ ದ ಪ್ರೈಮ್ ಮಿನಿಸ್ಟರ್, ಪ್ರಧಾನ ಮಂತ್ರಿ, ವಜೀರ್. ಸೊ ಆಕ್ಚುಲಿ ದ ಪವರ್ ವಾಸ್ ಕಾನ್ಸಂಟ್ರೇಟೆಡ್ ಇನ್ ದ ಹ್ಯಾಂಡ್ಸ್ ಆಫ್ ಬಾಲ್ಬನ್. ಬಟ್ ಯು ಮಸ್ಟ್ ನೋ ದಟ್ ಇಟ್ ಇಸ್ ಬಾಲ್ಬನ್ ಹೂ ಕನ್ಸಾಲಿಡೇಟೆಡ್ ದ ಡೆಲ್ಲಿ ಸಲ್ತನೇಟ್. ತನ್ನ ಅಳಿಯನ ರಾಜ್ಯಭಾರದ ಕಾಲದಲ್ಲಿ ಆದರೂ ಕೂಡ ಅಥವಾ ತಾನಾಗಿಯೂ ಕೂಡ ದೆಹಲಿ ಸಾಮ್ರಾಜ್ಯವನ್ನು ಬಲಿಷ್ಠವಾಗಿ ನಿಯಂತ್ರಿಸುವುದಕ್ಕೆ ಅವನು ಪ್ರಯತ್ನಿಸಿದ. ಅದನ್ನು ಒಂದು ಸುದೃಢ ವ್ಯವಸ್ಥೆಯನ್ನಾಗಿ ಮಾಡುವುದಕ್ಕೆ ಶ್ರಮಿಸಿದ. ನಾಸಿರುದ್ದೀನ್ ಮೊಹಮ್ಮದನು ಅಧಿಕಾರವನ್ನೆಲ್ಲ ಬಿಟ್ಟುಕೊಟ್ಟ ನಂತರ ಒಬ್ಬ ಸನ್ಯಾಸಿಯ ಬದುಕನ್ನು ಬದುಕಿದ ಎಂದು ಹೇಳ್ತಾರೆ. ಅರಸ ಸನ್ಯಾಸಿಯ ಬದುಕನ್ನು ಬದುಕಿದ ಎಂದು ಇತಿಹಾಸಕಾರರು ಹೇಳ್ತಾರೆ. ಅವನ ಹೆಂಡತಿ ಚಕ್ರವರ್ತಿನಿ ಮತ್ತು ಅವನು ಒಂದು ಸಣ್ಣ ಮನೆಯಲ್ಲಿ ವಾಸಿಸಿದ್ರು. ಯಾವುದೇ ಹೆಚ್ಚಿನ ಆಳುಕಾಳುಗಳಿರಲಿಲ್ಲ. ಇಟ್ ಇಸ್ ಸೆಡ್ ಒಂದು ಸಲ ತನ್ನ ಗಂಡನಿಗಾಗಿ ಚಪಾತಿ ಮಾಡ್ತಾ ಇರುವಾಗ ಚಕ್ರವರ್ತಿನಿಯ ಕೈ ಸುತ್ತಿತ್ತಂತೆ. ಶಿ ಗಾಟ್ ಅವರ್ ಹ್ಯಾಂಡ್ ಬರ್ನ್ ಬಿಕಾಸ್ ಆಫ್ ವೈಲ್ ಪ್ರಿಪೇರಿಂಗ್ ದಿಸ್ ಫುಡ್. ಅದು ಹೇಳ್ತಾಳೆ, ನೀನು ಚಕ್ರವರ್ತಿ, ನಾನು ಚಕ್ರವರ್ತಿನಿ, ನಮ್ಮ ಪರಿಸ್ಥಿತಿ ನೋಡು, ನಮಗೆ ಬೇಕಾದಷ್ಟು ಆಳುಕಾಳುಗಳಿಲ್ಲ, ನಾವು ಯಾವುದೇ ರೀತಿಯಲ್ಲಿ ನಮ್ಮ ದುಡ್ಡನ್ನು ಬಳಸಿ ಸುಖವಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆಗ ಈ ಚಕ್ರವರ್ತಿ ನಾಸಿರುದ್ದೀನ್ ಮೊಹಮ್ಮದ್ ಹೇಳಿದಂತೆ, ನನ್ನ ದುಡ್ಡಲ್ಲ, ರಾಜ್ಯದ ದುಡ್ಡು, ನನ್ನ ದುಡ್ಡು ವೈಯಕ್ತಿಕ ದುಡ್ಡು ಸ್ವಲ್ಪ, ಅದು ನಾನು ಖರ್ಚು ಮಾಡ್ತೇನೆ, ಆದರೆ ರಾಜ್ಯದ ದುಡ್ಡನ್ನು ಅನಗತ್ಯವಾಗಿ ಖರ್ಚು ಮಾಡುವ ಅಧಿಕಾರ ನನಗೆ ಇಲ್ಲ ಅಂತ. ನೀವು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ನೋಡಿ, ಒಂದು ಸಣ್ಣ ಅಧಿಕಾರದಲ್ಲಿರುವವರು ಯಾವ ರೀತಿ ವರ್ತಿಸ್ತಾರೆ, ಆದರೆ ಸುಲ್ತಾನನು ಯಾವ ರೀತಿ ವರ್ತಿಸಿದ ಹಣಕಾಸಿನ ವಿಷಯ ಇದೆಲ್ಲ ನಾವು ಆಸ್ ಜಸ್ಟಿನಿಯನ್ ಸೇಸ್ ಹಿಸ್ಟ್ರಿ ಈಸ್ ಟೀಚಿಂಗ್ ಫಿಲಾಸಫಿ ವಿತ್ ಎಕ್ಸಾಂಪಲ್ಸ್. ಇತಿಹಾಸದಿಂದ ನಾವು ಏನು ಕಲಿತೇವೆ, ಇಂಥ ವಿಷಯಗಳನ್ನು ನಾವು ತುಲನಾತ್ಮಕವಾಗಿ ಕಲಿಯಿರಿ. ಈಗ ಆ ಚಕ್ರವರ್ತಿಯ ಅಧಿಕಾರದ ಕಾಲದಲ್ಲಿ ಅಧಿಕಾರವನ್ನೆಲ್ಲ ಬಾಲ್ಬನ್ ನಿಯಂತ್ರಿಸಿದ ಅಂತ ನಾನು ಹೇಳಿದೆ. ಶತ್ರುಗಳನ್ನು ಸದೆ ಬಡಿಯುವಲ್ಲಿ, ವಿಶೇಷವಾಗಿ ಕೋಕಾರರನ್ನು, ಗಕ್ಕಾರರನ್ನು, ಮಂಗೋಲರನ್ನು ದೆಹಲಿಯ ಸುಲ್ತಾನತೆಯಿಂದ ದೂರ ಇಡುವುದಕ್ಕೆ ಯಾವ ರೀತಿಯಲ್ಲಿ ಬಾಲ್ಬನನು ನಾಸಿರುದ್ದೀನ್ ಮೊಹಮ್ಮದ್ಗಾಗಿ ಶ್ರಮಿಸ್ತಾನೆ ಎನ್ನುವುದು ನಾವು ತಿಳ್ಕೊಳ್ಬೇಕು. ಈ ಶೋಡ್ ಆಲ್ ಇಸ್ ವ್ಯಾಲರ್ ಸ್ಟ್ರೆಂತ್ ಕೆಪಾಸಿಟೀಸ್ ಜಸ್ಟ್ ಟು ಕೀಪ್ ದ ಎನಿಮೀಸ್ ಆಫ್ ದೆಹಲಿ ಸಲ್ತನೇಟ್ ಎವೇ. 20 ವರ್ಷಗಳ ಕಾಲ ದೀರ್ಘಾವಧಿ ದುರ್ಬಲನಾದ ಸುಲ್ತಾನ, ಆದರೆ ಶತ್ರುಗಳು ಸುಲಭವಾಗಿ ದೆಹಲಿ ಸುಲ್ತಾನತೆಯ ಮೇಲೆ ಹೊಡೆತ ಕೊಡಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಬಾಲ್ಬನನು ದೆಹಲಿ ಸುಲ್ತಾನತೆಯನ್ನು ಸಂರಕ್ಷಿಸಿದ. ಬಾಲ್ಬನ್ ಒಬ್ಬ ಸಮರ್ಥ ದಂಡನಾಯಕನಾಗಿದ್ದ. ಆದರೆ ಬಾಲ್ಬನ್ ಹಲವಾರು ಸಂದರ್ಭಗಳಲ್ಲಿ ಅಧಿಕಾರದ ದುರ್ಬಳಕೆ ಮಾಡುವುದು, ಅತಿ ಬಳಕೆ ಮಾಡುವುದು, ಎಬ್ಯೂಸ್, ಓವರ್ ಯೂಸ್ ಆಫ್
ಪವರ್ ಬೇರೆ ಶ್ರೀಮಂತರಿಗೆ ಸಹಿಸಲಿಕ್ಕೆ ಆಗ್ತದೆ. ಅವರು ರಯ್ಯಾನನ ನಾಯಕತ್ವದಲ್ಲಿ 1853 ಸುಲ್ತಾನನ ಬಳಿ ಹೋಗ್ತಾರೆ ಹಾಗೂ ಬಾಲ್ಬನ್ ಅನ್ನು ದೂರ ಮಾಡಲು ನೋಡ್ತಾರೆ. ಸುಲ್ತಾನಿಗೂ ಸ್ವಲ್ಪ ಖುಷಿ ಆಗ್ತದೆ, ನಾನು ಈ ಬಾಲ್ಬನ್ ಅತಿಯಾದ ಒತ್ತಡದಲ್ಲಿದ್ದೇನೆ, ಈಗ ಯಾರೋ ಬಂದಿದ್ದಾರೆ ನನಗೆ ಹೆಲ್ಪ್ ಮಾಡಲಿಕ್ಕೆ ಅಂತೇಳಿ ಬಾಲ್ಬನ್ ಅನ್ನು ದೂರ ಮಾಡ್ತಾರೆ. ಬಾಲ್ಬನ್, ನೀನು ಪ್ರಧಾನಮಂತ್ರಿ ಅಲ್ಲ, ರಯ್ಯಾನ್ ಪ್ರಧಾನಮಂತ್ರಿ ಎಂದು ಘೋಷಿಸ್ತಾನೆ. ಬಾಲ್ಬನ್ ಏನು ತಲೆಬಿಸಿ ಮಾಡೋದಿಲ್ಲ, ದೂರ ಹೋಗ್ತಾನೆ, ಅವನು ಅಧಿಕಾರದಿಂದ ದೂರ ಹೋಗ್ತಾನೆ. ಆದರೆ ಸಮಸ್ಯೆಗಳು ಬಂದಾಗ, ಶತ್ರುಗಳು ಬಂದಾಗ ಅಧಿಕಾರವನ್ನು ಸೂಕ್ತವಾಗಿ ನಿಭಾಯಿಸಲು, ನಿಯಂತ್ರಿಸಲು, ಆಡಳಿತವನ್ನು ಮುನ್ನಡೆಸಲು ರಯ್ಯಾನ್ ನಿಂದ ಸಾಧ್ಯವಾಗುವುದಿಲ್ಲ. ರಯ್ಯಾನ್ ವಾಸ್ ನಾಟ್ ಆಸ್ ಕೇಪಬಲ್ ಆಸ್ ಬಾಲ್ಬನ್ ವಾಸ್. ಬಾಲ್ಬನ್ ಅಷ್ಟು ರಯ್ಯಾನ್ ಸಮರ್ಥನಾಗಿರಲಿಲ್ಲ. ಆದ್ದರಿಂದ ಮತ್ತೆ ಪುನಃ ಬಾಲ್ಬನ್ ಅನ್ನು ಹಿಂದಕ್ಕೆ ಕರೆಯಬೇಕಾಗ್ತದೆ. ಇನ್ 1253 ಬಾಲ್ಬನ್ ವಾಸ್ ಇಂಪಾರ್ಟೆನ್ಸ್ ಅಂಡ್ ರಯ್ಯಾನ್ ಗಾಟ್ ಇಂಪಾರ್ಟೆನ್ಸ್. ರಯ್ಯಾನ್ ಕೇಮ್ ಇನ್ ಟು ಪ್ರಾಮಿನೆನ್ಸ್ ಬಟ್ ಸೂನ್ ಇನ್ 1256 ವಿದಿನ್ 3 years ಬಾಲ್ಬನ್ ವಾಸ್ ಕಾಲ್ಡ್ ಬ್ಯಾಕ್. ಸುಲ್ತಾನನು ಬಾಲ್ಬನ್ ಅನ್ನು ಹಿಂದಕ್ಕೆ ಕರೀತಾನೆ. ಬಾಮರಯ್ಯ, ನಿನ್ನ ಅಗತ್ಯ ಉಂಟು ನಮಗೆ, ನಿನ್ನಿಂದ ನಮ್ಮ ಸಾಮ್ರಾಜ್ಯದ ಸಂರಕ್ಷಣೆ ಆಗಬೇಕು ಎಂದು ಅವನನ್ನು ಪುನಃ ಪ್ರಧಾನಮಂತ್ರಿಯಾಗಿ ನೇಮಿಸ್ತಾನೆ. ನೋಡಿ, ಒಮ್ಮೆ ದೂರ ಮಾಡಿದವ ಮತ್ತೆ ಹತ್ತಿರ ಮಾಡಿದಾಗ ಅವನ ಪ್ರಭಾವ ಜಾಸ್ತಿ ಆಗ್ತದೆ. ನ್ಯಾಚುರಲಿ ಈ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ಬಿಕಾಸ್ ಇ ಕಮ್ಸ್ ಟು ನೋ ದಟ್ ಈ ಈಸ್ ರಿಕ್ವೈರ್ಡ್, ಅವನು ಬೇಕು, ಅವನ ಅನಿವಾರ್ಯನಾಗಿದ್ದಾನೆ ಎಂದು ಅವನಿಗೆ ತಿಳಿಯುತ್ತದಲ್ವಾ. ಆ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಸುಲ್ತಾನನು ಯಾವ ಅಧಿಕಾರವನ್ನು ಹೊಂದಿದ್ದನೋ ಅದೆಲ್ಲವನ್ನು ಬಾಲ್ಬನ್ ಚಲಾಯಿಸತೊಡಗುತ್ತಾನೆ. ಎಲ್ಲಿಯ ತನಕ ಅಂದ್ರೆ, ಸುಲ್ತಾನನು ಬಾಲ್ಬನ್ನ ಮಾತಿನಂತೆ ರಾಜಮಾತೆಯಾದ ಮಾಲಿಕಾಯ ಜಹಾನಳನ್ನು ದೂರ ಮಾಡ್ತಾನೆ. ನೋಡಿ, ತನ್ನ ತಾಯಿಯನ್ನೇ ದೂರ ಮಾಡ್ತಾನೆ ಮತ್ತು ಬಾಲ್ಬನ್ನ ಮಾತಿಗೆ ಪ್ರಾಮುಖ್ಯವನ್ನು ಕೊಡ್ತಾನೆ. ಸುಲ್ತಾನ್ ಟುಕ್ ನೋ ಇಂಟ್ರೆಸ್ಟ್ ಇನ್ ದ ವರ್ಲ್ಡ್ಲಿ ಅಫೇರ್ಸ್. ಕ್ರಮೇಣ ಸುಲ್ತಾನನು ರಾಜ್ಯಾಡಳಿತದ ಯಾವುದೇ ವಿಷಯಗಳಲ್ಲಿ ಆಸಕ್ತಿ ವಹಿಸುವುದಿಲ್ಲ, ಬಾಲ್ಬನ್ನೇ ಎಲ್ಲ ಅಧಿಕಾರವನ್ನು ನಿಭಾಯಿಸುವಂತ ಪರಿಸ್ಥಿತಿ ಬರ್ತದೆ. ಇದೇ ಸಂದರ್ಭದಲ್ಲಿ ಬಾಲ್ಬನ್ನ ಸಹೋದರನಾದ ಕಿಶ್ಲೋ ಖಾನ್ ಬಾಲ್ಬನ್ನ ವಿರುದ್ಧ ದಂಗೆ ಹೇಳ್ತಾನೆ. ಕಿಶ್ಲೋ ಖಾನ್ ಮಾತ್ರವಲ್ಲ, ಅವನು ದೆಹಲಿಯ ವಿರುದ್ಧ, ಬ್ರದರ್ ಆಫ್ ಬಾಲ್ಬನ್ ಕಿಶ್ಲೋ ಖಾನ್ ರಿವೋಲ್ಟೆಡ್ ಅಗೇನ್ಸ್ಟ್ ಬಾಲ್ಬನ್. ರಿವೋಲ್ಟಿಂಗ್ ಅಗೇನ್ಸ್ಟ್ ಬಾಲ್ಬನ್ ಇಸ್ ನ್ಯಾಚುರಲಿ ರಿವೋಲ್ಟಿಂಗ್ ಅಗೇನ್ಸ್ಟ್ ದ ಸುಲ್ತಾನ್, ಇಸ್ಟ್ ಇಟ್? ಬಿಕಾಸ್ ದ ಪವರ್ಸ್ ಆಫ್ ಸುಲ್ತಾನ್, ಪ್ರಿವಿಲೇಜಸ್ ಆಫ್ ಸುಲ್ತಾನ್ ಆರ್ ಎಂಜಾಯ್ಡ್ ಬೈ ಬಾಲ್ಬನ್. ಬಾಲ್ಬನನ್ನೇ ಎಲ್ಲ ಅಧಿಕಾರಗಳನ್ನು ಚಲಾಯಿಸ್ತಾ ಇರುವಾಗ ಬಾಲ್ಬನ್ನ ವಿರುದ್ಧ ದಂಗೆ ಹೇಳುವುದಂದ್ರೆ ಏನು? ಸುಲ್ತಾನ್ ವಿರುದ್ಧವೇ, ಸುಲ್ತಾನತ್ತಿನ ವಿರುದ್ಧವೇ ದಂಗೆ ಹೇಳು. ಅವನು ದೆಹಲಿಯ ವಿರುದ್ಧ, ಕಿಶ್ಲೋ ಖಾನನು ದೆಹಲಿಯ ವಿರುದ್ಧ ಕೊರಸಾನಿನ ಸುಲ್ತಾನನಾದ ಉಲುಗು ಖಾನನ ಜೊತೆ ಸೇರಿಕೊಳ್ತಾನೆ. ಆದರೆ ಬಾಲ್ಬನನು ಬಲಿಷ್ಠವಾಗಿ ಕಿಶ್ಲೋ ಖಾನನನ್ನು ಸದೆಬಡೆದು ಆತನನ್ನು ಉಚ್ ಮುಲ್ತಾನ್ ಸಿಂಧಿನಿಂದ ಅಟ್ಟಿಸಿಬಿಟ್ಟು ಆ ಭೂಪ್ರದೇಶಗಳಲ್ಲಿ ದೆಹಲಿಯ ಆಡಳಿತವನ್ನು ಬಲಿಷ್ಠಗೊಳಿಸ್ತಾನೆ. ಸೊ ಡೆಲ್ಲಿ ಬಿಕಮ್ಸ್ ಸ್ಟ್ರಾಂಗ್ ಇನ್ ದ ನಾರ್ತ್ ವೆಸ್ಟ್. ಆಯವ್ಯದಲ್ಲಿ ಕೂಡ ದೆಹಲಿಯ ಬಲವಂತಿಕೆ, ದೆಹಲಿ ಸುಲ್ತಾನತೆಯ ಬಲಶಾಲಿತ್ವ ಬೆಳೆಯುತ್ತದೆ. ಇನ್ 1206 ನಾಸರುದ್ದೀನ್ ಡೈಟ್. ನಾಸರುದ್ದೀನ್ ಮೊಹಮ್ಮದ್ ಸತ್ತ. ಈಗ ಅವನ ಸಾವಿನ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಕೆಲವರು ಹೇಳ್ತಾರೆ, ಬಾಲ್ಬನನು ತನ್ನ ಅಳಿಯನಾದ ನಾಸರುದ್ದೀನ್ ಮೊಹಮ್ಮದನನ್ನು ಕೊಂದ ಯಾಕೆಂದ್ರೆ ಅವನಿಗೆ ತಾನೇ ಸುಲ್ತಾನನಾಗಬೇಕೆಂಬ ಆಸೆ ಇತ್ತು ಎಂದೇ. ಇನ್ನು ಕೆಲವು ಇತಿಹಾಸಕಾರ ಹೇಳ್ತಾರೆ, ಚೇಚೆ, ಅಳಿಯನನ್ನು ಕೊಲ್ಲುವಂತ ಸಾಧ್ಯತೆ ಇಲ್ಲ. ಬಿಕಾಸ್ ಪ್ರಾಕ್ಟಿಕಲಿ ಬಾಲ್ಬನ್ ವಾಸ್ ಸುಲ್ತಾನ್. ಬಾಲ್ಬನ್ ಯಾಕೆ ಕೊಲ್ಲಬೇಕು? ತಾನು ಸುಲ್ತಾನ್ ಆಗುವುದಕ್ಕಾಗಿ ಅಲ್ವಾ? ದೆಹಲಿಯ ಸುಲ್ತಾನತ್ತಿನ ಅಧಿಕಾರವನ್ನು ತಾನು ನಿಭಾಯಿಸುವುದಕ್ಕಾಗಿ, ಚಲಾಯಿಸುವುದಕ್ಕಾಗಿ. ಆದರೆ ಅವನು ಕೊಲ್ಲಿಲ್ಲ ಯಾಕೆಂದ್ರೆ ಇನ್ನು ಕೆಲವು ಇತಿಹಾಸಕರ ವಾದ, ವಾಸ್ತವವಾಗಿ ಎಲ್ಲ ಅಧಿಕಾರಗಳು ಬಾಲ್ಬನ್ನ ಕೈಯಲ್ಲಿ ಇದ್ವು. ಸೊ ದೇರ್ ಇಸ್ ನೋ ಕ್ವೆಶ್ಚನ್ ಆಫ್ ಕಿಲಿಂಗ್ ಹಿಮ್. ವೈ ಶುಡ್ ಇಸ್ ಡಾಕ್ಟರ್ ಬಿಕಮ್ ವಿಡೋ? ಇಫ್ ದೇರ್ ವಾಸ್ ಎನಿ ಚಾಲೆಂಜ್, ಎನಿ ಒಪೋಸಿಷನ್, ಇಟ್ ವುಡ್ ಬಿ ನ್ಯಾಚುರಲ್ ಟು ಕಿಲ್ ದ ಕಿಂಗ್. ಸುಲ್ತಾನ್, ಸುಲ್ತಾನ್ ವಾಸ್ ಎ ಪಪೆಟ್, ಆಲ್ ಪವರ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಬಾಲ್ಬನ್. ಎನಿ ಹೌ, ದೀಸ್ ಆರ್ ಟೂ ವ್ಯೂಸ್, ಎರಡು ಬೇರೆ ಬೇರೆ ಅಭಿಪ್ರಾಯಗಳು. ಇಲ್ಲ, ಎಷ್ಟೇ ಇದ್ರೂ ಕೂಡ ತಾನೇ ಸುಲ್ತಾನ್ ಆಗುವುದೇ ಬೇರೆ,
ಇನ್ನೊಬ್ಬ ಸುಲ್ತಾನ್ ಆಗಿದ್ದು ತಾನು ಅಧಿಕಾರ ಚಲಾಯಿಸುವುದೇ ಬೇರೆ ಎನ್ನುವುದೆಲ್ಲ ಅಭಿಪ್ರಾಯಗಳು, ಬೇರೆ ಬೇರೆ ಚಿಂತನೆ. ಏನಾದರೂ ಕೂಡ 1866 ಬಾಲ್ಬನ್ ಕೇಮ್ ಟು ಥ್ರೋನ್ ಅಂಡ್ ರೂಲ್ ಟಿಲ್ 1286. ವಿ ವಿಲ್ ಡೀಲ್ ವಿತ್ ಬಾಲ್ಬನ್ ಇನ್ ದ ನೆಕ್ಸ್ಟ್ ಕ್ಲಾಸ್.